प्रिय वीक्षकरे सुद्दि सागर के स्वागत नानु चारवक रागु मत्तु नन्नोंदिगे सुद्दि सागर सुद्दि संपादक उमेश मगुवरे अवरु इवत्तु सागर पट्टणद 8ने वार्डिनल्लि निर्मिसलागिरुव इंदिरा क्यांटीन कट्टडद हत्र बंदिद्देवे कळेद सरकारद बहु निरीक्षित योजनेयल्लि ओंदादंत हसिदवरिगे अत्यंत कडिमे दरदल्लि ऊट कोडुव योजनेये इंदिरा क्यांटीन ಈ ಯೋಜನೆಯ ಭಾಗವಾಗಿ ಕಾಗೋಡು ತಿಮ್ಮಪ್ಪನವರು ಸಾಗರದ ಶಾಸಕರು ಮತ್ತು ಕಂದಾಯ ಮಂತ್ರಿಗಳು ಆಗಿದ್ದಾಗ ಸಾಗರದ ಜೋಗ ರಸ್ತೆಯಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಸ್ಥಾಪನೆ ಮಾಡಿದರು ಇದು ನಿರ್ಮಾಣವಾಗಿ ತಕ್ಷಣದಲ್ಲೇ ಸಾಗರದ ಜನತೆಗೆ ಸೇವೆಯನ್ನು ನೀಡುತ್ತದೆ ಎಂದು ಜನರು ಬಯಸಿದ್ದರು ಅವರ ನಿರೀಕ್ಷೆಯೂ ಆಗಿತ್ತು ಆದರೆ ನಂತರ ನಡೆದದ್ದೇ ಬೇರೆ ಇಂದಿರಾ ಕ್ಯಾಂಟೀನ್ ಇನ್ನೇನು ಉದ್ಘಾಟನೆಗೊಳ್ಳಬೇಕೆನ್ನುವಷ್ಟರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬಂತು ಇದರಿಂದಾಗಿ ಚುನಾವಣೆ ನಡೆದು ಸಾಗರದ ಶಾಸಕರಾಗಿ ಹಾಲಪ್ಪನವರು ಆಯ್ಕೆಯಾದರು ನಂತರ ಹೊಸ ಶಾಸಕರಾಗಿ ಆಯ್ಕೆಯಾದಂತ ಹಾಲಪ್ಪನವರು ಈ ಇಂದಿರಾ ಕ್ಯಾಂಟೀನ್ ಅನ್ನು ಶೀಘ್ರದಲ್ಲೇ ಸಾರ್ವಜನಿಕ ಸೇವೆಗೆ ಒಪ್ಪಿಸುತ್ತಾರೆ ಎಂಬ ನಿರೀಕ್ಷೆ ಜನರಲ್ಲಿ ಇತ್ತು ಆದರೆ ಇದುವರೆಗೂ ಈ ಇಂದಿರಾ ಕ್ಯಾಂಟೀನ್ ಸಾಗರದ ಜನರ ಸೇವೆಗೆ ಲಭ್ಯಗೊಂಡಿಲ್ಲ ಇದರ ಹಿಂದಿರುವ ಕಾರಣ ಏನು ಎನ್ನುವುದು ಶಾಸಕರು ಸ್ಪಷ್ಟಪಡಿಸಬೇಕು ಇನ್ನು ಈ ವಾರ್ಡಿನ 8ನೇ ವಾರ್ಡಿನ ಸದಸ್ಯರು ಶಿವಮೊಗ್ಗ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದಂತ ಮೇಘರಾಜ್ರವರು 10 ಹಲವು ವಿಚಾರಗಳಲ್ಲಿ ಹಾಗೆ ಮಾಡುತ್ತೇವೆ ಹೀಗೆ ಮಾಡುತ್ತೇವೆ ಖಂಡಿತ 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 ಎಂದು ಹೇಳುತ್ತಲೇ ಇರುತ್ತಾರೆ ನಾವು ಸಾಗರವನ್ನು ಸಿಂಗಪುರ ಮಾಡುತ್ತೇವೆ ಎಂದು ಈ ಹಿಂದೆ ಅವರು ಘೋಷಣೆ ಮಾಡಿದ್ದರು ಅವರು ನಗರಸಭೆಯ ಅಧ್ಯಕ್ಷರು ಕೂಡ ಆಗಿದ್ದರು ಈಗ ಹಾಲಿ ಸದಸ್ಯರು ಕೂಡ ಆದರೆ ಇಂತೊಂದು ಬಡಜನರ ಹಸಿವನ್ನು ನೀಗಿಸುವಂತ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ಈವರೆಗೂ ಜನರ ಉಪಯೋಗಕ್ಕೆ ಲಭ್ಯವಾಗಿಲ್ಲ ಎಂದರೆ ಇದರ ಹಿಂದೆ ಇರುವಂತ ಮುಖ್ಯ ಉದ್ದೇಶವಾದರೂ ಏನು ಅನುಮಾನ ಬರುತ್ತದೆ ಅಲ್ಲವೇ ಉತ್ತರಿಸಬೇಕು ಸಾಗರದ ಶಾಸಕರು ಮತ್ತು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಈ ವಾರ್ಡಿನ ಸದಸ್ಯರು ಆಗಿರುವಂತ ಟಿಡಿ ಮೇಘರಾಜ್ ಅವರು ನಮಸ್ತೆ ಒಂದು ಸಣ್ಣ ತಿದ್ದುಪಡಿ ಇದು ಕಳೆದ ನಗರಸಭೆಯ ಆಡಳಿತಾವಧಿಯಲ್ಲಿ 8ನೇ ವಾರ್ಡ್ ಆಗಿತ್ತು ಹಾಲಿ ಈಗ ಇದು 8ನೇ ವಾರ್ಡ್ ಅಲ್ಲ ಹೀಗಾಗಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ಇರುವಂತ ಸ್ಥಳ ವಾರ್ಡ್ ಅನ್ನು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಟಿ ಡಿ ಮೇಘರಾಜ್ ಅವರು ಪ್ರತಿನಿಧಿಸುತ್ತಿಲ್ಲ ದೂಗೂರವರೇ ನಮಸ್ಕಾರ ಇವತ್ತು ನಾವು ಸುದ್ದಿಸಾಗರ ತಂಡ ಸಾಗರದಲ್ಲಿ ಈಗಾಗಲೇ ನಿರ್ಮಾಣಗೊಂಡಂತ ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಿ ಒಂದು ವಿಶೇಷವಾದಂತ ವರದಿಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಕಟ್ಟಡ ನಿರ್ಮಾಣವಾಗಿ 3 ವರ್ಷ ಕಳೆದು ಹೋಗಿದೆ 4 ವರ್ಷನೇ ಕಳೆದಿದೆ ಆದರೆ ಇದುವರೆಗೂ ಅದು ಜನರ ಸೇವೆಗೆ ಲಭ್ಯವಾಗಿಲ್ಲ ಇದರ ಹಿಂದಿರುವಂತ ಉದ್ದೇಶ ಆದ್ರೂ ಏನು ನಿಮ್ಮ ಅಭಿಪ್ರಾಯ ನೀವು ಯಾಕಂದ್ರೆ ನೀವು ಹಿಂದೆ ಬಗ್ಗೆ ಒಂದು ಪ್ರತಿಭಟನೆ ಮಾಡಿದ್ರಿ ಆರಂಭಿಸಿ ಎಂದು ಹೌದು ಇಲ್ಲ ಹಿಂದಿರುವ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಬಿಜೆಪಿ ಸರ್ಕಾರ ಇದೆ ಇಲ್ಲಿನ ಶಾಸಕರಾಗಿರ್ತಕ್ಕಂತ ಹಾಲಪ್ಪನವರು ಮತ್ತು ಇದೇ ಜಿಲ್ಲೆಯಲ್ಲಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಹಾಗೂ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರು ಏನು ಇವರಿದ್ದಾರೆ ಇಡೀ ಶಿವಮೊಗ್ಗ ಜಿಲ್ಲೆ ಮತ್ತು ಸಾಗರದ ಅಭಿವೃದ್ಧಿ ಇವತ್ತು ಕುಂಠಿತ ಆಗಿದೆ ಕಾರಣ ಶಾಸಕರು ಸರಿಯಾದ ರೀತಿಯಲ್ಲಿ ಸಾಗರದ ಅಭಿವೃದ್ಧಿಗಾಗಿ ಯಾವುದೇ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇಲ್ಲ ಮತ್ತು ಈ ಬಿಲ್ಡಿಂಗ್ ಲಕ್ಷಾಂತರ ರೂಪಾಯಿ ಏನು ಕಟ್ಟಿ ನಿಲ್ಲಿಸಿದ್ದಾರೆ ಅದು ಸುಮ್ಮನೆ ಅನಾವಶ್ಯಕವಾಗಿ ಹಾಳಾಗ್ತಾ ಇದ್ದಾರೆ ಅದು ಸಾರ್ವಜನಿಕರ ಹಣ ಇದು ಸಾರ್ವಜನಿಕರ ಹಣದ ಕಟ್ಟಿರ್ತಕ್ಕಂಥ ಈ ಬಿಲ್ಡಿಂಗ್ ಏನಿದೆ ಇದು ಅದು ಉಪಯೋಗ ಆಗಬೇಕಾಗಿತ್ತು ಸಾಗರದಲ್ಲಿ ಅನೇಕರು ಇಲ್ಲಿ ರೈತರು ಕೂಲಿ ಕಾರ್ಮಿಕರು ಬಡವರು ಮತ್ತು ಶಾಲೆ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಬರುವಂಥದ್ದು ಹಾಗಾಗಿ ಇಂದಿರಾ ಕ್ಯಾಂಟೀನ್ ಅನ್ನು ಓಪನ್ ಆಗಿದ್ರೆ ಖಂಡಿತವಾಗಿಯೂ ಸಹಿತ ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಮತ್ತು ಇಲ್ಲಿ ಸಾಗರದ ಏನು ಸಣ್ಣ ಸಣ್ಣ ಅಂಗಡಿಯನ್ನು ಹಾಕೊಂಡು ಇರುವಂಥವರಿಗೆ ಮತ್ತು ಕೂಲಿ ಕಾರ್ಮಿಕರು ಏನಿದ್ದಾರೆ ಇಲ್ಲಿ ಎಲ್ಲ ಸಣ್ಣ ಸಣ್ಣ ಅಂಗಡಿಯಲ್ಲಿ ಬಂದು ಕೂಲಿ ಕೆಲಸ ಮಾಡುವಂಥವರಿಗೂ ಕೂಡ ಅನುಕೂಲ ಆಗ್ತಿತ್ತು ಆದರೆ ಇವತ್ತು ನಮಸ್ತೆ ವೀಕ್ಷಕರೇ ಸಾಗರದಲ್ಲಿ ಆರಂಭವಾಗಬೇಕಿದ್ದಂಥ ಇಂದಿರಾ ಕ್ಯಾಂಟೀನ್ ವಿಷಯದಲ್ಲಿ ಮಾಜಿ ನಗರಸಭೆಯ ಸದಸ್ಯ ಹಾಲಿ ಸಾಗರದ ಗಣಪತಿ ಅರ್ಬನ್ ಕೋಆಪರೇಟಿವ್ ಸೊಸೈಟಿಯ
ನಿರ್ದೇಶಕರು ಆದಂತ ಡಿಶ್ ಗುರು ಅವರು ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಿ ನಮ್ಮೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಡಿಶ್ ಗುರು ಅವರೇ, ಸುದ್ದಿಸಾಗರಕ್ಕೆ ಸ್ವಾಗತ. ಹೇಳಿ ಸರ್. ನೋಡಿ, ಈಗಾಗಲೇ 4 ವರ್ಷ ಆಯಿತು ಸಾಗರದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಇವತ್ತಿಗೂ ಸೇವೆ ಲಭ್ಯವಿಲ್ಲ. ಇದರ ಹಿಂದೆ ಯಾವ ರಾಜಕಾರಣ ನಡೆದಿದೆ? ಏನು ಕಾರಣಕ್ಕೆ ಇದು ಇಂದಿರಾ ಕ್ಯಾಂಟೀನ್ ಒಂದು ಸೌಲಭ್ಯ ಸಾರ್ವಜನಿಕರಿಗೆ ಲಭ್ಯ ಆಗ್ತಾ ಇಲ್ಲ? ಇದು ಸಿದ್ದರಾಮಯ್ಯ ಅವರು ಬಹಳ ಕನಸಿನ ಕೂಸಾಗಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಿದರು. ಅದು ಈಗ ಪ್ರಾರಂಭ ಆಗಿ ಇಲ್ಲಿ 4 ವರ್ಷ ಆಯಿತು. ತದನಂತರ ಸರ್ಕಾರಗಳು ವ್ಯತ್ಯಾಸದಲ್ಲಿ ತಿರುಗಾಂಬೂರ್ಗ ಆದಮೇಲೆ ಆ ಸರ್ಕಾರ ಹೋದ್ಮೇಲೆ ಹೊಸ ಸರ್ಕಾರ ಬಂತು. ಹೊಸ ಸರ್ಕಾರಗಳು ಇದನ್ನು ಕಾರ್ಯಗತ ಮಾಡಿ ಮುಂದೆ ಹೋಗಬೇಕಾಗಿತ್ತು. ಯಾಕಂದರೆ ಈ ಕ್ಯಾಂಟೀನಿಗೆ ಹೋಗಿ ಹೆಚ್ಚಾಗಿ ಹೋಗೋದು ಬಡವರು, ಬಡವರಿಗೋಸ್ಕರ ಮಾಡಿದಂಥ ಕ್ಯಾಂಟೀನು. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದು ಇಷ್ಟೊಳಗೆ ಅದನ್ನು ಶುರು ಮಾಡಿ ಸಾರ್ವಜನಿಕರಿಗೆ ಸಿಗುವಾಗ ಮಾಡ್ತಿದ್ರು. ಈ ಸರ್ಕಾರಗಳಿಗೆ ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಅನ್ನೋದು ಇದೇ ಒಂದು ಉದಾಹರಣೆ. ಈ ಉದಾಹರಣೆ ಇಟ್ಕೊಂಡು ಹೋದರೆ ದೇಶದಲ್ಲಿ ಇವರಿಂದ ಬಡವರಿಗೆ ಏನಾರು ಆಗುತ್ತೆ ಅನ್ನೋದು ಸುಳ್ಳು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇಚ್ಛಾಶಕ್ತಿ ಇರ್ತಕ್ಕಂಥ ಇಲ್ಲಿನ ಶಾಸಕರು ಅದನ್ನು ಮನೆ ಕೂಡ ನೋಡ್ತಾ ಇಲ್ಲ. ಆ ಬಿಲ್ಡಿಂಗಲ್ಲಿ ಕೇವಲ ಯಾವುದೇ ಸರ್ಕಾರ ಮಾಡಿರಲಿ, ಇದು ಜನರ ಹಿತಕ್ಕಾಗಿ ಮಾಡಿರುತ್ತೆ. ಜನರ ದುಡ್ಡಿಂದ ಮಾಡಿರ್ತಾರೆ, ದೊಡ್ಡನರ ದುಡ್ಡಿಂದ ಮಾಡಿದ್ರೆ ಸಮರ್ಪಕವಾಗಿ ಜನರಿಗೆ ನಿಯೋಗ ಹಾಗೂ ಮಾಡತಕ್ಕಂಥ ಇಲ್ಲಿನ ಜನಪ್ರತಿನಿಧಿಗಳು, ಜನಪ್ರತಿನಿಧಿಗಳದ್ದು ಇಚ್ಛಾಶಕ್ತಿ ಇರಬೇಕು. ಅದೆಲ್ಲ ಮೇಲ್ನೋಟ ಕಾಣ್ತಾ ಇದೆ ಇವರಿಗಿಲ್ಲ ಅಂತ. ಇಷ್ಟಕ್ಕೆ ನಾನು ಹೇಳ್ತೀನಿ, ಆ ಇಚ್ಛಾಶಕ್ತಿ ಅವ್ರಿಗೆ ಬರಬೇಕು, ಶುರು ಮಾಡಬೇಕು. ಯಾಕಂದರೆ ಈಗ ಸದ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲ, ನಮ್ಮ ಸರ್ಕಾರ ಇದ್ದರೆ ಬಡವ ಪರವಾಗಿ ಯಾವತ್ತೂ ಧ್ವನಿ ಎತ್ತುವಂಥ ಸರ್ಕಾರ. ಇವತ್ತು ನೋಡಿ ಎಲ್ಲವೂ ಕೂಡ ಹತ್ತಿಕ್ತಾ ಇದ್ದಾರೆ. ನೋಡಿ, ಈಗ ಶಾಸಕರಷ್ಟೇ ಪ್ರಭಾವಶಾಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಮೇಘರಾಜ್ರವರು, ಅವರು ಯಾವತ್ತೂ ಕೂಡ ನಾವು ಬಡವರ ಪರವಾಗಿ ಸಾಗರವನ್ನು ಸಿಂಗ್ಪುರ್ ಮಾಡ್ತೀವಿ ಹಾಗೆಲ್ಲ ಹೇಳಿದವರು. ಆದರೆ ಅವ್ರು ಯಾಕೆ ಇದು ಇಂದಿರಾ ಕ್ಯಾಂಟೀನನ್ನು ಸಾರ್ವಜನಿಕ ಸೇವೆಗೆ ಲಭ್ಯ ಆಗದಿರೋಗೆ ಪ್ರಯತ್ನ ಮಾಡ್ತಾ ಇಲ್ಲ ಲಭ್ಯಕ್ಕೆ? ಈಗ ಜಿಲ್ಲಾಧ್ಯಕ್ಷರ ಬಗ್ಗೆ ನಾವು ಹೇಳೋದಿಲ್ಲ, ಸಾಗರ ಜನತೆಗೆ ಗೊತ್ತಿದೆ. ಅದನ್ನು ಪುನಃ ರಿಪೀಟ್ ಮಾಡಿದ್ರೆ ಜನತೆಗೆ ಬೇಜಾರಾಗುತ್ತೆ. ಆಗ ಜಿಲ್ಲಾಧ್ಯಕ್ಷರಿಗೆ ಮನಸ್ಸಿಚ್ಛೆ ಅಥವಾ ಈಗ ಕೆಲಸ ಮಾಡಬೇಕು ಆಸಕ್ತಿ ಇದ್ರೆ ಮೊದಲು ಅವರು ಖಾಸಗಿ ಬಸ್ ಸ್ಟ್ಯಾಂಡ್ ಏನು ಇಲ್ಲಿ ಮಾಡೋಕ್ಕೆ ಮಾಡಿದ್ವಿ ನಾವು ಪಿಕಪ್ ಬಸ್ ಸ್ಟ್ಯಾಂಡ್, ಅದನ್ನು ಮಾಡಲಿ, ಜೊತೆಗೆ ಇದೊಂದು ಇಂದಿರಾ ಕ್ಯಾಂಟೀನ್ ಮಾಡಲಿ, ಸಾರ್ವಜನಿಕ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಮಾಡಲಿ. ಎಲ್ಲೋ ಕಸದ ಗುಡ್ಡೆಯಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಇವತ್ತು ನಾಳೆ ದೊಡ್ಡ ಅನಾಹುತ ಆಗುತ್ತೆ. ಅದನ್ನು ತೆಗೆದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರತಕ್ಕಂಥದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ, ದಯವಿಟ್ಟು ಮಾಡಲಿ. ಆವಾಗ ನಾನು ಮೆಚ್ಕೊಳ್ತೇವೆ. ಸುಮ್ಮನೆ ಜಿಲ್ಲಾಧ್ಯಕ್ಷರಿಗೆ ತುಂಬ ಅವಕಾಶ ಇದೆ ಅವರಿಗೆ, ನಿಜವಾಗಲೂ ಕೇವಲ ನಗರಸಭಾ ಹೆಸರಲ್ಲೋ ಜಿಲ್ಲಾಧ್ಯಕ್ಷರು, ಅವರು ಜಿಲ್ಲೆಯಲ್ಲಿ MLAಗಿಂತ ಪವರ್ಫುಲ್ ಇದ್ದಾರೆ. ಮಾಡಲಿ, ಜನ ಮೆಚ್ಚುವಂಥ ಕೆಲಸ ಮಾಡಲಿ, ಜನ ಅವರನ್ನು ಒಪ್ತಾರೆ ಅಂತ ಹೇಳ್ತೇನೆ. ಧನ್ಯವಾದಗಳು ಕೃಷ್ಣಗುರು ಅವರೇ, ನಮಸ್ತೆ. ಥ್ಯಾಂಕ್ ಯು ಸರ್. ನಾಗರಾಜ್ ಸ್ವಾಮಿ ಅವರೇ, ಸುದ್ದಿಸಾಗರಕ್ಕೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಪ್ರಜಾ ವಿಮೋಚನಾ ಪಡೆಯ ಅಧ್ಯಕ್ಷರಾದಂಥ ಮತ್ತು ಸಾಮಾಜಿಕ ಕಾರ್ಯಕರ್ತರಾದ ನಾಗರಾಜ್ ಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ನಾಗರಾಜ್ ಸ್ವಾಮಿ ಅವರೇ, ಶ್ರೀಯುತ ಕಾಗೋಡು ತಿಮ್ಮಪ್ಪನವರು ಸಚಿವರಾದಾಗ ಸಾಗರದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನು ನಿರ್ಮಾಣ ಮಾಡಿದರು. ಅದು ನಿರ್ಮಾಣ ಆಗಿ 4 ವರ್ಷವಾದರೂ ಕೂಡ ಇವತ್ತು ಸಾರ್ವಜನಿಕ ಸೇವೆಗೆ ಲಭ್ಯವಾಗ್ತಿಲ್ಲ. ಇದರ ಹಿಂದೆ ಏನು ಉದ್ದೇಶ ಇದೆ? ಇದು ಯಾಕೆ ಆಗ್ತಾ ಇಲ್ಲ? ಇದರಿಂದ ಯಾರ್ಯಾರಿಗೆ ಲಾಭ ಆಗಿದ್ರು, ಯಾರಿಗೆ ಲಾಭ ಆಗ್ತಿತ್ತು? ಇದು ಬಹುಶಃ ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಸಣ್ಣ ಕಾರ್ಮಿಕರಿಗೆ, ಬಡವರಿಗೆ, ಕೂಲಿಕಾರರಿಗೆ, ಈ ಭಾಗದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ವೃತ್ತಿಯನ್ನು ಮಾಡಿ ಹಮಾಲರು, ಬೇರೆ ಬೇರೆ ಆಟೋ ಚಾಲಕರಿಗೆ ಕೂಲಿ ಮಾಡೋವಂಥವ್ರಿಗೆ ಇದರಿಂದ ಅನುಕೂಲ ಆಗ್ತಿತ್ತು. ಇಲ್ಲಿ ಬೇರೆ ಯಾವುದೋ ಲಾಬಿಗೆ ಬಣ್ಣದು ಇಲ್ಲಿನ ತಾಲೂಕು ಆಡಳಿತ ಅದನ್ನು ಮಾಡದೆ ಹಾಗೆ ಪೆಂಡಿಂಗನ್ನು ಇಟ್ಟಿದೆ. ಅದನ್ನು ಆದಷ್ಟು ಬೇಗ ಮಾಡಬೇಕು. ಮಾಡದೆ ಹೋದರೆ ನಾವೆಲ್ಲ ಪ್ರಗತಿಪರರು, ಸಾಮಾಜಿಕ ಕಾರ್ಯಕರ್ತರು, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಚಳುವಳಿಗಾರರು ಸೇರಿ ಅದನ್ನು ನಾವಾಗಿ ಸ್ವತಃ ಉದ್ಘಾಟನೆ ಮಾಡೋ ಮುಖಾಂತರ ಜನರಿಗೆ ಅದನ್ನು ಅರ್ಪಣೆ ಮಾಡ್ತೀವಿ ಅಂತ ಈ ತಾಲೂಕು ಆಡಳಿತ ಕೇಳಿದ್ರು. ಈಗ ನೀವಾಗೆ ಉದ್ಘಾಟನೆ ಮಾಡ್ತೀರಿ ಅನ್ನೋದು ಒಂದು ಆಕ್ರಮಣಕಾರಿ ಹೇಳಿಕೆಯನ್ನು ಕೊಟ್ಟಿದ್ದೀರಾ. ಆದರೆ ಇದರ ಹಿಂದಿರ್ತಕ್ಕಂಥ ಲಾಭಿ ಯಾವುದು? ಲಾಭದಿ ಬಹುಶಃ ಈ ತಾಲೂಕಿನ ಲಾಬಿ ಬೇರೆ ಬೇರೆ ರೀತಿಯಲ್ಲಿ ಬಲ್ಲಡ್ರ ಜೊತೆಗೆ ಬೇರೆ ಬೇರೆ ಈ ತಾಲೂಕು ಆಡಳಿತ ಅದು ಮರ್ಜಿಗೆ ಒಳಗಾಗಿರ್ಬೋದೇನೋ, ಅದು ನಮಗೆ ಅರ್ಥ ಆಗ್ತಲ್ಲ. ಯಾಕೆ ಮಾಡ್ತಲ್ಲ ಅಂತೇಳಿ ಬಡವ್ರ ಪರವಾಗಿ ಅವ್ರ ಕಾಳಜಿ ಇರಬೇಕಾಗಿತ್ತು. ಕೂಲಿ ಕಾರ್ಮಿಕರ ಪರವಾಗಿ, ಈ ಭಾಗದ ಕಟ್ಟ ಕಡೆಯ ಎಲ್ಲ ಕಾರ್ಮಿಕರ ಪರವಾಗಿ, ಸುರಕ್ಷಿತರ ಪರವಾಗಿ, ಆಟೋ ಚಾಲಕರು, ಇಂಥವ್ರು ಸಣ್ಣ ಪಟ್ಟ ವರ್ಗದವರಿಗೆ 10 ರೂಪಾಯಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತಕ್ಕಂಥ ಯೋಜನೆ, ಬಹುಶಃ ಇವತ್ತು 70 ರೂಪಾಯಿ 90 ರೂಪಾಯಿ ಊಟ ಕೊಡ್ತಕ್ಕಂಥ ಈಗಿನ ಈ ದರದಲ್ಲಿ 10 ರೂಪಾಯಿ ಹೊಟ್ಟೆ ತುಂಬ ಊಟ ಕೊಡ್ತಕ್ಕಂಥ ಇಂಥ ಒಂದು ಯೋಜನೆ ಭಾಳ ಒಳ್ಳೆಯ ಯೋಜನೆ ಆಗಿತ್ತು. ಇದನ್ನು ಆದಷ್ಟು ಬೇಗ ತರಬೇಕು. ಈ ಕೊರೋನಾದಂಥ ಮಾರಕ ಕಾಯಿಲೆ, ಕೆಲಸ ಇಲ್ಲ, ಕೂಲಿ ಇಲ್ಲ ಕಾರ್ಮಿಕರಿಗೆ, ದಿನನಿತ್ಯ ಅವ್ರಿಗೆ ಕೂಲಿ ಸಿಗ್ತಾ ಇಲ್ಲ, ಇಂಥ ಸಂದರ್ಭದಲ್ಲಿ ಇಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ರೆ ಬಹುಶಃ ಬಡವರಿಗೆ ಅನುಕೂಲ ಆಗ್ತಿತ್ತು ಅಂತ ನನ್ನ ಭಾವನೆ. ಧನ್ಯವಾದಗಳು ನಾಗಸ್ವಾಮಿ ಅವರೇ. ನಮಸ್ತೆ. ನಮಸ್ಕಾರ. ನಮಸ್ಕಾರ ರಾಘವರೇ. ಈ ಹಿಂದೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗದೆ ಇರೋ ಬಗ್ಗೆ ನಿಮ್ಮ ಸುದ್ದಿವಾಹಿನಿಯಲ್ಲಿ ಕೆಲವೊಂದು ಪ್ರಶ್ನೆಗಳು ಎದ್ದೇಳ್ತಾ ಇತ್ತು. ಇದರ ಪೂರಕವಾಗಿ ನಾನು ಅದ್ರ ಬಗ್ಗೆ ಒಂದೆರಡು ವಿಚಾರವನ್ನು ಮಾತಾಡೋಕ್ಕೆ ಸುದ್ದಿಸಾಗರದಲ್ಲಿ ಹಂಚ್ಕೊಳ್ತಾ ಇದ್ದೀನಿ.
ಇಂದಿರಾ ಕ್ಯಾಂಟೀನ್ ಎಂಬುದು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಕೂಲಿ ಕಾರ್ಮಿಕರು ಬಡವರ್ಗ ಆಮೇಲೆ ಲಾರಿ ಚಾಲಕರು ಹೊರಗಡೆಯಿಂದ ಬರ್ತಿರ್ತಕ್ಕಂಥ ಪ್ರವಾಸಿಗರಿಗೆ ಅನುಕೂಲ ಆಗ ರೀತಿಯಲ್ಲಿ ಭಾರಿ ಕಡಿಮೆ ವೆಚ್ಚದಲ್ಲಿ ಹೊಟ್ಟೆ ತುಂಬ ಊಟ ಸಿಗುವಂಥ ಒಂದು ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಸರ್ಕಾರ ರೂಪಿಸಿತ್ತು. ಆದರೆ ಇದನ್ನು ಸ್ಥಳೀಯ ಆಡಳಿತ ಸ್ಥಳೀಯ ಶಾಸಕರು ಇದನ್ನು ಎಚ್ಚೆತ್ತುಕೊಂಡು ಉದ್ಘಾಟನೆಗೊಳಿಸಬೇಕಿತ್ತು. ಕಟ್ಟಡ ಮುಗಿದು ಸುಮಾರು 2.5 ವರ್ಷ ಆಯಿತು. ಇಂದಿರಾ ಅಂತ ಹೆಸರಿರೋ ಕಾರಣನೋ ಅಥವಾ ಬಡವರ್ಗ ಎಲ್ಲಾದರೂ ಸಿದ್ದರಾಮಯ್ಯ ಸ್ಕೀಮ್ನಲ್ಲಿ ಆ ಕ್ಯಾಂಟೀನ್ನಲ್ಲಿ ಎಲ್ಲರೂ ಉಪಯೋಗವನ್ನು ಹೆಚ್ಚಿನ ರೀತಿಯಲ್ಲಿ ಪಡೆದರೆ ಕಾಂಗ್ರೆಸ್ಗೆ ಎಲ್ಲರೂ ಆ ವರ್ಗದ ಜನಗಳು ಒಲಿತಾರೆ ಅನ್ನೋ ಒಂದು ದೃಷ್ಟಿಯಿಂದನೋ ಏನೋ ಗೊತ್ತಿಲ್ಲ. ಕಳೆದ 2.5 ವರ್ಷದಿಂದ ಕಟ್ಟಡ ಕಾಮಗಾರಿ ಮುಗಿದಿದ್ರೂ ಸಹ ಇನ್ನೂ ಉದ್ಘಾಟನೆಗೊಳ್ಳಿಲ್ಲ. ದಯವಿಟ್ಟು ಇದರಲ್ಲಿ ರಾಜಕಾರಣ ತಾರತಮ್ಯ ಬೇಡ. ಆದಷ್ಟು ಬೇಗ ಆ ವರ್ಗದ ಜನರಿಗೆ ಆ ಸೇವೆ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ತಾವು ಮಾಡಬೇಕು ಅಂತೇಳಿ ಈ ಮೂಲಕ ಸುದ್ದಿವಾಹಿನಿ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ.